ಎಲ್ಲರಿಗೂ ಶುಭ ಸಂಜೆ. ಗೋಲ್ಡನ್ ಡ್ರೀಮ್ ಇವರ ಮೆಗಾ ಗೋಲ್ಡನ್ ಸೇವಿಂಗ್ಸ್ ಲಾಂಚಿಂಗ್ ಸೆರೆಮನಿ ಈ ಸುಂದರ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸಭಿಕರೇ, ತಾಯಂದಿರೇ ಹಾಗೂ ನನ್ನ ಸಹೋದರ ಮಿತ್ರರೇ, ಆತ್ಮೀಯ ಮಿತ್ರರಾಗಿರುವಂಥ ಸಮೀರ್ ಹಾಗೂ ಸಿರಾಜ್ ರವರ ನೇತೃತ್ವದಲ್ಲಿ ಗೋಲ್ಡನ್ ಡ್ರೀಮ್ ಎಂಬ ಕನಸಿನ ಕೂಸನ್ನು ಬಿತ್ತಿ ಕಳೆದ ಒಂದು ವರ್ಷ ಆಯಿತು. ಇವರು ಪ್ಲ್ಯಾನ್ ಮಾಡಿ ಒಂದು ವರ್ಷ ಆಯಿತು. ಯಾಕೆಂತೇಳಿದ ಆ ದಿನ ನೆನಪಿದೆ ಅಂತೇಳಿದರೆ, ನಾನು ಭಾರತಿ ಶಾಲೆಯಲ್ಲಿ ಕಳೆದ ವರ್ಷ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆಗಿ ನಮ್ಮ ಬ್ಯಾನರ್ ತೆಗೆದು ಮರು ದಿವಸವೇ ಇವರ ಬ್ಯಾನರನ್ನು ಹಾಕಿದ್ದಾರೆ. ಆದ ಕಾರಣ ದಿನಾಂಕ ನನಗೆ ಅಷ್ಟೊಂದು ನೆನಪಾಗಲಿಕ್ಕೆ ಮುಖ್ಯ ಕಾರಣ ಈ ಒಂದು ವರ್ಷದಲ್ಲಿ ಇವರು ಮಾಡಿರುವಂಥ ಚಾರಿಟಿ ಮತ್ತು ಇವರ ಯೋಜನೆಗಳು. ಕೆಲವು ಅನೇಕ ಸ್ಕೀಮ್ಗಳಿದೆ, ನಾನು ಯಾವ ಸ್ಕೀಮ್ಗೂ ಸದಸ್ಯನಾಗಲಿಲ್ಲ. ನಾನು ಏಕೈಕ ಒಂದೇ ಸ್ಕೀಮಲ್ಲಿ ಸದಸ್ಯನಾದದ್ದು ಗೋಲ್ಡನ್ ಡ್ರೀಮಲ್ಲಿ ಮಾತ್ರ. ಯಾಕೆ ಅಂತೇಳಿದರೆ ನಾನೊಬ್ಬ ವೃತ್ತಿಯಲ್ಲಿ ಕ್ರಿಮಿನಲ್ ವಕೀಲನಾದ ಕಾರಣ ನನಗೆ ಗೊತ್ತುಂಟು ಯಾವುದು ನಿಲ್ತದೆ ಯಾವುದು ಹೋಗ್ತದೆ ಅಂತೇಳಿ. ಆದರೆ ಇವರ ಯೋಜನೆ ಎರಡು ಒಂದೇ ಆಗಿದೆ. ಆದ ಕಾರಣ ಯಾವುದನ್ನು ಯೋಚನೆ ಮಾಡ್ತಾರೆ ಅದನ್ನು ಇವರು ಯೋಜನೆ ಹಾಕ್ತಾರೆ. ಇವರ ಕಾರ್ಯ ಪ್ರವೃತ್ತಿ ಸಮೇತ ಅದೇ ರೀತಿ ಇದೆ. ಮತ್ತು ಇವ್ರದ್ದು ಉದ್ದೇಶವು ಅದೇ ರೀತಿ ಉದ್ದೇಶ. ಏಕೆಂತೇಳಿದರೆ ಕಳೆದ ಒಂದು ವರ್ಷದಲ್ಲಿ ಸುಮಾರು 50 ಜನ ಇವರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ತಾಯಂದಿರಿದ್ದಾರೆ, ಅಂಗವಿಕಲರನ್ನು ಇವರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅದೇ ರೀತಿ ಕಣ್ಣು ಕಾಣದ ವ್ಯಕ್ತಿಗಳಿಗೂ ಸಮೇತ ಇವರು ಉದ್ಯೋಗ ಕೊಟ್ಟು ಅವರಲ್ಲಿರುವಂಥ ಟ್ಯಾಲೆಂಟನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವರ ಗೋಲ್ಡನ್ ಡ್ರೀಮ್ನಲ್ಲಿ ತುಂಬ ಒಂದು 50 ಕಾರು, 50 ಫ್ಲ್ಯಾಟ್ ಅದೇನಿಲ್ಲ, ಗೋಲ್ಡನ್ನು ಹಾಕಿದ್ದಾರೆ. ಚಿನ್ನಕ್ಕೆ ಮತ್ತು ಮಣ್ಣಿಗೆ ಹಾಕಿದ ದುಡ್ಡು ಎಲ್ಲಿ ಹೋಗುವುದಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ ಕಾರಣ ಇವರು ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದು. ಆದ ಕಾರಣ ಇವರ ಕನಸು ಆ ರೀತಿ ಉಂಟು. ಇವ್ರದ್ದು ಮೆಗಾ ಯೋಜನೆ ಆಗಿರುವಂಥ ಗೋಲ್ಡ್ ಜ್ಯುವೆಲರಿ. ಇವರು ಆಫೀಸ್ ಒಂದು ಕಡೆ, ಜ್ಯುವೆಲರಿ ಇನ್ನೊಂದು ಕಡೆ ಮಾಡಲಿಲ್ಲ. ಇವರ ಹತ್ತಿರನೇ ಇವರು ಜ್ಯುವೆಲರ್ ಶಾಪನ್ನು ನೆಕ್ಸ್ಟ್ ಮಂತ್ ಓಪನಿಂಗ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಇವ್ರದ್ದು ದೂರದೃಷ್ಟಿ ಇರುವಂಥ ಬೇಕರಿ ಐಟಮ್ಗಳನ್ನು ಕೂಡಿರುವಂಥ ಕೆಫೆ ಮೈಸೂರಲ್ಲಿ ಮುಂದಿನ ತಿಂಗಳು ಪ್ರಾರಂಭವಾಗಲಿದೆ. ಅದರದ್ದು ಇಡೀ ಕರ್ನಾಟಕ, ಇಂಡಿಯಾ, ಭಾರತಾದ್ಯಂತ ಎಲ್ಲರಿಗೂ, ಬಡ ಮಕ್ಕಳಿಗೂ ತಲುಪುವಂಥ ಒಂದು ಪ್ರಾಡಕ್ಟ್ ಆಗಿರುವ ಕಾರಣ, ಎಲ್ಲರಿಗೂ ಪರ್ಚೇಸ್ ಮಾಡುವಂಥ ಪ್ರಾಡಕ್ಟ್ ಆಗಿರುವುದರಿಂದ ಅದನ್ನು ಸಮೇತ ಇವರು ಪ್ರಾರಂಭ ಮಾಡಲಿದ್ದಾರೆ. ಅದಕ್ಕೆಲ್ಲದಕ್ಕೂ ಶುಭವಾಗಲಿ. ಮತ್ತು ಇವರ ಸ್ಕೀಮು ಅತ್ಯಂತ ಪಾರದರ್ಶಕತೆ, ಅದರದ್ದು ಡ್ರಾ ಆಗಿರ್ಬೋದು, ಅದು ಯೋಚನೆ ಆಗಿರ್ಬೋದು. ಮತ್ತು ಇವರು ಎಲ್ಲರೂ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಸ್ಕೀಮ್ ಪ್ರಾರಂಭ ಮಾಡಿದರೆ, ಇವರು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಕೀಮ್ ಪ್ರಾರಂಭ ಮಾಡಿರುವ ವ್ಯಕ್ತಿಗಳು ಅಂತ ಹೇಳಿದರೆ ಸೆಮೀರ್ ಆ್ಯಂಡ್ ಟೀಮ್ ಅವರು ಆ ರೀತಿ ಯೋಜನೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಇವರು ಮಂತ್ಲಿ ಕೊಡುವಂಥ ಸ್ಕಾಲರ್ಶಿಪ್ಗಳು, ಯಾವ ಸ್ಕೀಮ್ನವರು ಸಮೇತ ಸಮಾಜ ಸೇವೆ ಮಾಡಿದ್ದಾರೆ. ಆದರೆ ಎಜುಕೇಷನ್ಗೆ ಪ್ರೋತ್ಸಾಹ ಕೊಟ್ಟಂಥ ಏಕೈಕ ಸ್ಕೀಮ್ ಅಂತ ಹೇಳಿದರೆ ಅದು ಗೋಲ್ಡನ್ ಡ್ರೀಮ್ ಅಂತೇಳಿ ಅತ್ಯಂತ ಹೆಮ್ಮೆ ಅಂತ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಅದರ ಜೊತೆಗೆ ಸಮಾಜಕ್ಕೂ ಒಂದು ಕೈಗೆ ಕೊಟ್ಟರೆ ಇನ್ನೊಂದು ಕೈಗೆ ತಿಳಿಯಬಾರದು ಅಂತೇಳಿ ಅನೇಕರಿಗೆ ಇವರು ಸಮಾಜ ಸೇವೆಯನ್ನು ತೊಡಗಿರುವಂಥ ಯುವಕರ ತಂಡ. ಅದೇ ರೀತಿ ಇವರ ಟೀಮ್ ಸಮೇತ ಈಸ್ ವಂಡರ್ಫುಲ್ ಜಾಬ್. ಏಕೆಂತ ಹೇಳಿದರೆ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಇವರು ಕಾರ್ಯಪ್ರವೃತ್ತಿ ಆಗ್ತಾರೆ. ಎಷ್ಟು ಅಂತ ಹೇಳಿದರೆ ಇವರ ಸ್ಕೀಮ್ ಡ್ರಾ ಸಂಬಂಧದಲ್ಲಿ ಪ್ರೌಢೇ ಇರುವುದಿಲ್ಲ, ಬೆರಳೆಣಿಕೆ ಜನ ಇರ್ತಾರೆ. ಆದರೆ ಇವರು ಏನು ಮಾಡಬೇಕು ಅದನ್ನು ಇವರು ಫಾಲೋಅಪ್ ಮಾಡ್ತಾಯಿದ್ದಾರೆ. ಲೈವ್ ಇಡ್ತಾರೆ, ವೇದಿಕೆ ಸಜ್ಜುಗೊಳಿಸ್ತಾರೆ, ಎಲ್ಲವನ್ನು ಅತ್ಯಂತ ನೀಟಲ್ಲಿ ನಿರ್ವಹಿಸ್ತಾರೆ. ಯಾಕೆಂತ ಹೇಳಿದರೆ ನಮ್ಮನ್ನು ನಂಬಿದ ಜನಕ್ಕೆ ಅನ್ಯಾಯ ಆಗಬಾರ್ದು ಎಂಬ ಯೋಚನೆ ಅವರಲ್ಲಿ ಇದೆ. ಅದಕ್ಕೋಸ್ಕರ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ ಕಾರಣ ಇವರ ಸ್ಕೀಮ್ ಯಶಸ್ವಿ ಆಗಲಿ, ಇವರ ಏನು ಕನಸುಂಟು ಅದು ಸರ್ವಶಕ್ತನಾದ ಅಲ್ಲಾಹು ನನಸು ಮಾಡಲಿ. ಇಂಥ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಮಾಡುವಂಥ ಶಕ್ತಿ ದೇವರು ನೀಡಲಿ ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.